ಆರ್ಜೆ ಸುನಿಲ್ ಹಾರ್ಸೋ ಕಾಯಗಳನ್ನ ನೀವು ಫಸ್ಟ್ ಕೇಳಬೇಕಾ? ಹಾಗಿದ್ರೆ ಈ ರೆಡ್ ಬಟನ್ ನ ಒತ್ತಿ, ಫ್ರೀ ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಮಾತ್ರ ಮರಿಬೇಡಿ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಆರ್ಜೆ ಸುನಿಲ್. ನೋಡ್ತಾ ಇದ್ರೆ ಆರ್ಜೆ ಸುನಿಲ್ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ ರೆಡ್ ಬಟನ್ ಒತ್ತಿ, ಅದಾದ್ಮೇಲೆ ಬೆಲ್ ಐಕಾನ್ ನ ಒತ್ತೋದ್ರ ಮೂಲಕ ನಾನು ಮಾಡೋ ಟ್ರ್ಯಾಪ್ಗಳನ್ನ ನೀವು ಮೊದಲು ನೋಡಿ. ಸದ್ಯಕ್ಕೆ ಇವತ್ತು ನಾನು ಸಿಟಿಯೆಲ್ಲ ಓಡಾಡಿಕೊಂಡು ಈ ಒಂದು ಕಾಂಪಿಟೇಷನ್ ಇಟ್ಟರೆ ಯಾರು ಗೆಲ್ಲೋದು ನಿಮ್ಮ ಪ್ರಕಾರ, ಹುಡುಗನ ಹುಡುಗಿನ ಅಂತ ಕೇಳಕ್ಕೆ ಹೋಗ್ತಾ ಇದ್ದೀನಿ. ಅದೇ ಯಾವ ಕಾಂಪಿಟೇಷನ್ ಅಂತ ಅವ್ರನ್ನೇ ಡೈರೆಕ್ಟಾಗಿ ಕೇಳ್ತೀನಿ, ಬನ್ನಿ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಈಗ ನಿಮ್ ಪ್ರಕಾರ ಸುಳ್ಳು ಹೇಳೋ ಒಂದು ಕಾಂಪಿಟೇಷನ್ ಇಟ್ರೆ ಗೆಲ್ಲೋದು ಹುಡುಗರ ಹುಡುಗಿರ ಹೇಳದ್ರಲ್ಲಿ ಹುಡುಗಿರ ಪಂಟ್ರು ಅಂತ ಅನ್ಕೋತೀನಿ. ಹೌದು, ಯಾಕಂದ್ರೆ ಇವಾಗ ಎಲ್ಲರ ಕಡೆ ಏನು ಕಾಲೇಜಿಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಬಾಯ್ ಫ್ರೆಂಡ್ ಜೊತೆ ಆಚೆ ಹೋಗೋದು, ಜೊತೆ ಕ್ಲಾಸ್ ಎಕ್ಸ್ಟ್ರಾ ಕ್ಲಾಸ್ ಇದೆ ಅಂತ ಹೇಳ್ಬಿಟ್ಟು ಪಿ ಜಿಗೆ ಪರ್ಮಿಷನ್ ತಗೊಂಡು ಅಲ್ಲಿ ಇಲ್ಲಿ ಸುತ್ತೋದು ಫ್ರೆಂಡ್ಸ್ ಜೊತೆ ಎಲ್ಲ. ನಾನು ತುಂಬಾ ಒಳ್ಳೆಯವಳಪ್ಪ, ನೀನೇ ಫಸ್ಟ್ ಹುಡುಗ ಅಂತ ಸುಳ್ಳು ಹೇಳೋದು. ಇಂಥದ್ರಲ್ಲೆಲ್ಲ ಹುಡುಗಿರೇ ಬೆಸ್ಟ್ ಅಂತ ಅನ್ಕೊಂತೀನಿ. ಸೊ ಹುಡುಗರಿಗೆ ಪಾಪ ಭಯ ಇರುತ್ತೆ ಅವ್ರ ಮನೇಲಿ, ಅಥವಾ ಹುಡುಗಿರ ಜೊತೆ ಅವ್ರೇನಾದ್ರೂ ಅನ್ಕೋತಾರೇನೋ ಅಂತ ಭಯ ಇರುತ್ತೆ. ಸೊ ಹುಡುಗಿರೇ ಸುಳ್ಳು ಹೇಳೋದ್ರಲ್ಲಿ ಪಂಟ್ರು. ನನ್ನ ಮತ ಹುಡುಗಿರಿಗೆ ಸಿ ಹುಡುಗರಾದ್ರೆ ಧೈರ್ಯವಾಗಿ ಹೇಳ್ಬಿಡ್ತಾರೆ, ನಾನು ದಮ್ಮ ಹೊಡಿತಾ ಇದ್ದೀನಿ, ನಾನು ಲೇಟಾಗಿ ಬರ್ತೀನಿ, ನಾನು ಅಲ್ಲೋಗಿದ್ದೀನಿ, ನಾನು ಫ್ರೆಂಡ್ ಸರ್ಕಲ್ಗೆ ಹೋಗಿದ್ದೀನಿ, ಅಮ್ಮ ನಾವು ಪಾರ್ಟಿಗೆ ಹೋಗ್ತಾ ಇದ್ದೀನಿ ಅಂತ ಕ್ಲಿಯರಾಗಿ ಹೇಳ್ತಾರೆ. ಆದರೆ ಹುಡುಗಿರು ಹಂಗಲ್ಲ, ಅಮ್ಮ ನಾನು ಟ್ಯೂಷನ್ಗೆ ಹೋಗ್ತಾ ಇದ್ದೀನಿ, ಫ್ರೆಂಡ್ ಬರ್ಡೇ ಇದೆ ಅಮ್ಮ, ಆಕ್ಚುಲಿ ಚೆನ್ನಾಗಿರೋದು ನಾನು ಡ್ಯಾನ್ಸ್ ಕ್ಲಾಸಲ್ಲಿ ನನ್ನ ಫ್ರೆಂಡ್ ಪಾರ್ಟಿಸಿಪೇಟ್ ಮಾಡ್ತಿದ್ದಾಳೆ, ನೋಡಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ನನ್ನ ಪ್ರಕಾರ ಹುಡುಗಿರಿಗೆ ಒಂದು ತೂಕ ಜಾಸ್ತಿ ಸುಳ್ಳು ಹೇಳಿದಾರೆ ಅಂತ ಹೇಳ್ತೀನಿ. ಗೆಲ್ಲೋದು ಹುಡುಗರ ಹುಡುಗಿರೋ ನಿಮ್ಮ ಪ್ರಕಾರ ಹುಡುಗಿರು? ಯಾಕೆ ಅವ್ರು ಮೇಂಟೈನ್ ಮಾಡೋಕ್ಕೆ ಎಲ್ಲ ಸುಳ್ಳು ಹೇಳ್ತಾ ಇರ್ತಾರೆ. ಮೇಂಟೈನ್ ಮಾಡಿದ್ರೆ ಏನೇನಕ್ಕೆ ಅಂದರೆ ಅವ್ರಿಗೂ ಕಮಿಟ್ಮೆಂಟ್ಸ್ ಇರುತ್ತಲ್ಲ, ಅದನ್ನೆಲ್ಲ ಇದು ಮಾಡೋಕ್ಕೆ ಹೇಳ್ತಾ ಇರೋದು. ಹೌದಾ, ಯಾರ ಹತ್ರ ಜಾಸ್ತಿ ಸುಳ್ಳು ಹೇಳ್ತಾರೆ ಅಂದ್ಕೊಂಡಿದ್ರೆ? ಅಪ್ಪ ಅಮ್ಮನ ಹತ್ರನೋ ಅಥವಾ ಬಾಯ್ ಫ್ರೆಂಡ್ ಹತ್ರ? ಬಾಯ್ ಫ್ರೆಂಡ್ ಹತ್ರ ಜಾಸ್ತಿ. ಅಪ್ಪ ಅಮ್ಮನ ಹತ್ರ ಎಲ್ಲ ಹೇಳ್ತಾರೆ. ಗೆಲ್ಲೋದು ಹುಡುಗಿರ ಹುಡುಗರ 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 ಹೇಳ್ತಾರೆ ಎವ್ರಿ ಡೇ. ಅಪ್ಪ ಅಮ್ಮಂಗೂ ಹೇಳ್ತಿರ್ತಾರೆ, ಗರ್ಲ್ ಫ್ರೆಂಡ್ಸ್ಗೂ ಹೇಳ್ತಿರ್ತಾರೆ, ಎಲ್ಲರಿಗೂ ಹೇಳ್ತಿರ್ತಾರೆ, ಫ್ರೆಂಡ್ಸ್ಗೂ ಹೇಳ್ತಾರೆ. ಏನಕ್ಕೆ ಸುಳ್ಳು ಹೇಳ್ತಾರೆ ಹುಡುಗರು ಅಂತ ನಿಮ್ಮ ಪ್ರಕಾರ? ತಾನೇ ಟ್ರೈನಲ್ಲಿ ಬರ್ತಾ ಹೇಳ್ಕೊಂಡು ಬಂದೇನೆ ಪಾಪ. ಚಿಕ್ಕವರಿದ್ದಾಗ ಹೇಳ್ತಿದ್ವಿ ಸುಳ್ಳು. ಹುಡುಗನ ಹುಡುಗಿನ? ಹುಡುಗಿ. ಯಾಕೆ? ಯಾಕೆಂದ್ರೆ ನಮ್ಮ ಹುಡುಗರು ಏನು ಮುಚ್ಚಿ ಮರಿಟ್ಗಲ್ಲ ಇದ್ದಿದ್ದಂಗೆ ಡೈರೆಕ್ಟಾಗಿ ಹೇಳ್ತಿರ್ತಾರೆ. ಅದಕ್ಕೆ ರೈಟ್ ಅನ್ ಸ್ಟ್ರೈಟ್ ಫಾರ್ವರ್ಡ್. ನಮ್ಮ ಎಲ್ಲಿಗೋಗಿದೆ ಅಂತಂದರೆ ನಮ್ಮ ಅಪ್ಪ ಬಂದಿದ್ರು, ನಾನು ಅರ್ಕೋಗಿದ್ದೆ ಇಲ್ಲಿಗೋಗಿದೆ ಅಂತಾರೆ. ಆದ್ರೆ ನಮ್ಮ ಹುಡುಗರು ಹಂಗಲ್ಲ, ಫ್ರೆಂಡ್ ಜೊತೆ ಹೋಗಿದೆ, ಫ್ರೆಂಡ್ ಜೊತೆ ಹೋಗಿದೆ ಅಂತಾರೆ. ಆ ಥರ ಸ್ಟ್ರೈಟ್ ಫಾರ್ವರ್ಡ್. ಇದು ಇದು ಆ್ಯಕ್ಚುಲಿ ಚೆನ್ನಾಗಿರೋ. ಗೆಲ್ಲೋದು ಹುಡುಗರ ಹುಡುಗಿರೋ ನಿಮ್ಮ ಪ್ರಕಾರ? ಹುಡುಗಿರು ಹುಡುಗಿರ? ಯಾಕೆ ಅಷ್ಟೊಂದು ಸುಳ್ಳು ಹೇಳ್ತಾರೆ ಹುಡುಗಿರು? ಮೋಸ್ಟ್ಲಿ ಹೇಳ್ಬೋದು. ಎಷ್ಟು ಸುಳ್ಳು ಹೇಳ್ಬೋದು ಅಂದಾಜು ಒಂದು ದಿನಕ್ಕೆ? ಸ್ವಲ್ಪ ಸ್ವಲ್ಪ ಅಂದರೆ ಒಂದತ್ತು ಅಷ್ಟು ಹೇಳ್ಬೋದು ಅಷ್ಟೆ. ಸುಳ್ಳು ಹೇಳೋ ಒಂದು ಕಾಂಪಿಟೇಷನ್ ಇಟ್ಟರೆ ಗೆಲ್ಲೋದು ಹುಡುಗರ ಹುಡುಗಿರ? ಯಾವ ಬೋಳಿ ಮಗನಿಗೆ ಅರ್ಥ ಆಗುತ್ತದು? ಯಾವ ವಿಚಾರ ಜಾಸ್ತಿ ಸುಳ್ಳು ಹೇಳ್ತಾರೆ ನಿಮ್ ಪ್ರಕಾರ ಹುಡುಗಿರು? ಎಲ್ಲ ರೀತಿ ಸುಳ್ಳು ಹೇಳ್ತಾ ಇರ್ತಾರೆ. ಗೆಲ್ಲೋದು ಯಾರು, ಹುಡುಗಿರ ಹುಡುಗಿರ? ಹುಡುಗರು. ಯಾಕೆ? ಅವ್ರ ಮನೆ ಅವ್ರಿಗೆ ಎಷ್ಟೊಂದು ಸುಳ್ಳು ಹೇಳ್ಕೊಂಡು ಎಲ್ಲ ತಿರುಗಾಡ್ತಾ ಇರ್ತಾರಲ್ಲ ಈಚೆ ಕಡೆ, ಹಂಗೆ ಅವರೇ ಹುಡುಗ ಸುಳ್ಳು ಹೇಳ್ಕೊಂಡು ಜಾಸ್ತಿ ಅವರೇ ಗೆಲ್ತಾರೆ. ಇಲ್ಲಾಂದ್ರೆ ಇಬ್ರು ಈಕ್ವಲ್ ಈಕ್ವಲ್ ಅಲ್ಲೂ ಬೇಕಾದ್ರೆ ಇರ್ತಾರೆ. ಗೆಲ್ಲೋದು ಹುಡುಗರ ಹುಡುಗಿರ? ಹುಡುಗಿರು. ಹುಡುಗಿರ? ಯಾಕೆ ಅಷ್ಟೊಂದು ಸುಳ್ಳು ಹೇಳ್ತೀರಾ ಹುಡುಗಿರು? ಅಂದ್ರೆ ಆ ಸಿಚುವೇಶನ್ ತಕ್ಕಂಗೆ ಸುಳ್ಳು ಹೇಳಿರ್ತೀವಿ. ಅಷ್ಟೊಂದು ಸುಳ್ಳು ಹೇಳೋ ಸಿಚುವೇಶನ್ ಬರುತ್ತೆ ಅಂತ? ಗೆಲ್ಲೋದು ಹುಡುಗರ ಹುಡುಗಿರ? ಹುಡುಗಿರು. ಯಾಕೆ? ಇವಾಗ ನಾವು ಎಲ್ಲಾದರೂ ಕಾಲ್ಗಿಲ್ ಮಾಡಿದಾಗ, ಎಲ್ಲಾದರೂ ಬರ್ತೀರಾ ಇವಾಗ ಏನಾದರೂ ಕೇಳಿದಾಗ, ಅವಾಗ ಇಲ್ಲ ಇದ್ದ ಫ್ರೀ ಆಗಿದ್ರು ಇಲ್ಲ ಅಂತ ಹೇಳ್ತಾರೆ. ನಿಮಗೆ ಗೊತ್ತಾ ಅವ್ರು ಫ್ರೀ ಆಗಿ ಇರ್ತಾರೆ ಅಂತ? ಹಾ ಗೊತ್ತಿರುತ್ತೆ, ಮನೇಲೇ ಇರ್ತಾರೆ ಅಂದಮೇಲೆ ಫ್ರೀ ಆಗಿರ್ತಾರಲ್ಲ. ಇವಾಗ ಹಾಲಿಡೇಸ್ ಎಲ್ಲ ಆಗಿರ್ಬೋದು, ಇವಾಗ ಸಂಡೇ ಎಲ್ಲ ಆಗಿರ್ಬೋದು, ಫ್ರೀ ಆಗಿ ಎಲ್ಲಿಗಾದರೂ ಕರೆದಿಗಿರಿದಾಗ ಬರಲ್ಲ, ಬರೋಕ್ಕಾಗಲ್ಲ, ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಸುಳ್ಳು ಹೇಳೋ ಒಂದು ಕಾಂಪಿಟೇಷನ್ ಇಟ್ಟರೆ ಗೆಲ್ಲೋದು ಹುಡುಗರ ಹುಡುಗಿರ? ಹುಡುಗಿರೇ ಸರ್. ಯಾಕೆ? ಆಲ್ಮೋಸ್ಟ್ ಸುಳ್ಳು ಹೇಳೋದು ಅವರೇನೆ. ಹೌದಾ? ಹುಡುಗರು ಹೇಳ್ತಾರೆ ಸುಳ್ಳು, ಬಟ್ ಮ್ಯಾಕ್ಸಿಮಮ್ ಸುಳ್ಳು ಹೇಳೋ ಹುಡುಗಿರೇ. ಆಲ್ಮೋಸ್ಟ್ ನಮ್ಮ ಪೇರೆಂಟ್ಸ್ ಹತ್ರನೇ ಸುಳ್ಳು ಹೇಳಿರೋದು. ಅಂದ್ರೆ ಅವಾಗೆಲ್ಲ ಕಾಲೇಜ್ಗೆಲ್ಲ ಹೋಗ್ತಿದ್ವಲ್ಲ, ಅವ್ರಿಗೆ ಕರೆಕ್ಟ್ ರೀಸನ್ ಹೇಳಿದ್ರೆ ಬೇಗ ಮನೆಗೆ ಬನ್ನಿ ಅಂತ ಟಾರ್ಚರ್ ಮಾಡ್ತಾರೆ. ಸೊ ಹಂಗಾಗಿ ಅವ ಆಲ್ಮೋಸ್ಟ್ ಅವ್ರದ್ರ ಹೇಳಿದ್ದು, ಬಟ್ ಹಸ್ಬೆಂಡ್ ಆದರೆ ಸುಳ್ಳು ಹೇಳೋಕ್ಕೆ ಎಲ್ಲ ಯಾಕಂದ್ರೆ ಎಲ್ಲ ಓಪನ್ ಆಗಿರ್ತಾರೆ ಅವರು. ಸೊ ಹಂಗಾಗಿ ಏನು ಅವ್ರದ್ದು ಸುಳ್ಳು ಹೇಳಲ್ಲ ಸರ್.
ನಿಮ್ಮ ಪ್ರಕಾರ ಗೆಲ್ಲೋದು ಹುಡುಗರ ಹುಡುಗಿರ ಸರ್? ಹುಡುಗರೇ ಸರ್. ಹುಡುಗರ ಗೆಲ್ಲದ ಅಷ್ಟು ಸುಳ್ಳು ಹೇಳ್ತಾರೆ ಹುಡುಗರು? ಎದೆ ಹೇಳೇ ಹೇಳ್ತಾರೆ ಸರ್ ಜಾಸ್ತಿ. ನೀವು ಹೇಳ್ತೀರಾ ಸುಳ್ಳು? ನಾವು ಮಾಮೂಲಿ ಸರ್ ಹೇಳ್ತೀವಿ, ಮಾಮೂಲಿ ಅಷ್ಟೇನು ಹೇಳೋದಿಲ್ಲ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ಮ ದೇಶ ಅಂದ್ರೆ. ಸುಳ್ಳು ಹೇಳ್ತೀರಾ ಡೈಲಿ ನಿಮ್ಮ ಪ್ರಕಾರ ಒಂದು ಅಂದಾಜು? ಹೇಳ್ತೀವಿ ಸರ್, ಲೆಕ್ಕ ಇಲ್ಲ, ಒಂದು ಏಳೆಂಟು ಸುಳ್ಳು ಹೇಳೇ ಹೇಳ್ತೀವಿ. ಕಸ್ಟಮರ್ಗೆ ಹೇಳಿದ್ರು ಹೇಳ್ತೀವಿ. ಕಸ್ಟಮರ್ ಏನು ಹೇಳ್ತೀರಾ ಸುಳ್ಳು? ಮಾಮೂಲಿ ಸ್ವಲ್ಪ ಲೇಟ್ ಆಯ್ತು ಹಂಗೆ ಹಂಗೆ ಅಂತ ಹೇಳ್ತೀವಿ ಸರ್. ಗೆಲ್ಲೋದು ಹುಡುಗರ ಹುಡುಗಿರ? ಹುಡುಗರೇ ಗೆಲ್ಲೋದು. ಯಾಕೆ ಅಂದ್ರೆ ಅವರೇನೆ ಒಂದ್ ರೂಪಾಯಿ ಒಂದು ಸುಳ್ಳು ಹೇಳೋದು, ತಪ್ಪನ ಮುಚ್ಚಿಡ ಟ್ರೈ ಮಾಡೋದು. ಅದಕ್ಕೆ ಅಂತ ಭಯ ಇರುತ್ತೆ ಅವ್ರಿಗೆ, ಅದಕ್ಕೆ ಸುಳ್ಳು ಹೇಳೋದು. ಸುಳ್ಳು ಹೇಳಿದಾರ ಹುಡುಗರು? ಇಲ್ಲ. ಈಗ ನಿಮ್ ಪ್ರಕಾರ ಹುಡುಗರು ತಂದೆ ತಾಯಿ ಹತ್ರ ಜಾಸ್ತಿ ಸುಳ್ಳು ಹೇಳ್ತಾರ, ಅಥವಾ ಗರ್ಲ್ ಫ್ರೆಂಡ್ ಹತ್ರ ಸುಳ್ಳು ಹೇಳ್ತಾರ, ಅಥವಾ ಹೆಂಡತಿ ಹತ್ರ ಜಾಸ್ತಿ ಸುಳ್ಳು ಹೇಳ್ತಾರ? ಎಲ್ಲಾರದ್ರೂ ಹೇಳ್ತಾರೆ. ಗೆಲ್ಲದ ಹುಡುಗನ ಹುಡುಗಿನ? ನನ್ನ ಪ್ರಕಾರ ಹುಡುಗಿನ ಗೆಲ್ಲದು. ಯಾಕೆ? ನಾನು ನೋಡಿದೀನಿ ಎಲ್ಲ ಸುಳ್ಳು ಹೇಳ್ಕೊಂಡೆ ಮಾತಾಡೋದು. ಏನೇನು ಯಾವ ವಿಚಾರದಲ್ಲಿ ಜಾಸ್ತಿ ಸುಳ್ಳು ಹೇಳ್ತಾರೆ? ಮಾಮೂಲಿ ಮನೆಯಲ್ಲಿ ಬಂದು ಇಲ್ಲಿ ಫ್ರೆಂಡ್ಸ್ಗಳ ಜೊತೆ ಎಲ್ಲರ ಜೊತೆನು ಏನಾದ್ರು ಅವ್ರು ಚೆನ್ನಾಗಿ ಮಾಮೂಲಿ ಇರಬೇಕಂದ್ರೆ ಅವ್ರಿಗೆ ನಾನು ಚೆನ್ನಾಗಿದ್ದೀನಿ, ನಮ್ಮ ಮನೇಲಿ ಹಂಗೈತೆ ಹಿಂಗೈತೆ ಅಂತಕಂಡು ಏನೇನಾದ್ರು ಹೇಳ್ತಿರ್ತಾರೆ. ಕಾಂಪಿಟೇಷನ್ ಗೆಲ್ಲೋದು ಹುಡುಗಿರ? ಒಂದು ಸುಳ್ಳು ಹೇಳೋ ಕಾಂಪಿಟೇಷನ್ ಇಟ್ಟರೆ ನಿಮ್ಮ ಪ್ರಕಾರ ಗೆಲ್ಲೋದು ಹುಡುಗರ ಹುಡುಗಿರ? ಹುಡುಗಿರೇ. ಹುಡುಗಿರ? ಯಾಕೆ ಅಷ್ಟೊಂದು ಸುಳ್ಳು ಹೇಳೋದು? ಏನಕ್ಕೆ ಅಂತ ಹೇಳಿದ್ರೆ ಯಾಮರ್ಸ್ಬೇಕಲ್ಲ ಅದಕ್ಕೆ ಹೇಳ್ತಾರೆ. ನಿಮ್ಮ ಪ್ರಕಾರ ಗೆಲ್ಲೋದು ಹುಡುಗಿರ ಹುಡುಗರ? ಸುಳ್ಳು ಹೇಳೋದ್ರಲ್ಲ ಹುಡುಗರೇ ಗೆಲ್ಲೋದು. ಯಾಕೆ ಅಷ್ಟೊಂದು ಸುಳ್ಳು ಹೇಳ್ತೀರಾ? ಹುಡುಗರೇ ಅಷ್ಟು ಸುಳ್ಳು ಹೇಳೋದು ಏನು ಮಾಡ್ತಾರೆ? ಏನು ಏನೇನಕ್ಕೆ ಅಷ್ಟೊಂದು ಸುಳ್ಳು ಹೇಳೋದು? ಯಾರ ಹತ್ರ ಜಾಸ್ತಿ ಸುಳ್ಳು ಹೇಳ್ತೀರಾ? ಅದೆಲ್ಲ ಹೇಳಕ್ಕಲ್ಲ ಬಿಡಿ. ವೆಲ್, ಕೇಳಿದ್ರಲ್ಲ ಈ ಒಂದು ಸುಳ್ಳು ಹೇಳೋ ಕಾಂಪಿಟೇಷನ್ ಇಟ್ಟರೆ ಗೆಲ್ಲೋದು ಹುಡುಗರು ಹುಡುಗಿರು ಅಂತ ಹೇಳಿ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನಿಮ್ಮ ಪ್ರಕಾರ ಈ ಒಂದು ಕಾಂಪಿಟೇಷನ್ ಏನಾದ್ರೂ ಇಟ್ಟರೆ ಗೆಲ್ಲೋದು ಹುಡುಗನ ಹುಡುಗಿನ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ಎಪಿಸೋಡ್ನಲ್ಲಿ ಮುಕ್ತಾಯ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ಆರ್ ಜೆ ಸುನಿಲ್, ಯಾವಾಗಲೂ ಕೇಳ್ತಾ ಇರಿ, ನೋಡ್ತಾ ಇರಿ ನಿಮ್ಮ ಆರ್ ಜೆ ಸುನಿಲ್ ಅನ್ನು ಆರ್ ಜೆ ಸುನಿಲ್ ಪ್ರ್ಯಾಂಕ್ ಕಾಲ್ಸ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಮುಂದಿನ ಬೊಂಬಾಟಾಗಿರೋ ಎಪಿಸೋಡಲ್ಲ ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ಲವ್ ಯು ಆಲ್, ಟೇಕ್ ಕೇರ್.